ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಬಗ್ಗೆ ಸಿಬಿಐ ನಲ್ಲಿದ್ದಂತ ಕೇಸನ್ನ ವಾಪಸ್ ಪಡೆದು ಈ ಹಿಂದೆ ಅಡ್ವೊಕೇಟ್ ಜನರಲ್ ಯಾರದೇ ಒಪ್ಪಿಗೆ ಇಲ್ಲದೇನೆ ಕಾನೂನು ಬಾಹಿರವಾಗಿ ಇದನ್ನು ಮಾಡಿದ್ರು ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ ಆದರೆ ವಾಸ್ತವಿಕ ಸ್ಥಿತಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರಾಜ್ಯ ಸರ್ಕಾರಕ್ಕೆ ಸಿಬಿಐ ಗೆ ಪರ್ಮಿಷನ್ ಕೊಡಿ ಅಂತ ಪತ್ರ ಬರೆದ ಮೇಲೆ ನಾವು ಈ ಕ್ರಮವನ್ನು ತಗೊಂಡಿದ್ದೇವೆ ಬಹಳ ಮುಖ್ಯವಾಗಿ ಯಾವ ಮುಖ್ಯಮಂತ್ರಿಗಳು ಈ ಕಾನೂನು ಬಾಹಿರವಾದಂತ ಆದೇಶವನ್ನು ವಾಪಸ್ ಪಡೆದಿದ್ದೇವೆ ಅನ್ನೋ ಮಾತನ್ನು ಹೇಳಿದರೆ ಶಿವಕುಮಾರ್ ಪರವಾಗಿ ಇದು ವಾಸ್ತವವಾಗಿ ಸತ್ಯಾಂಶ ಅಲ್ಲ ಶಿವಕುಮಾರ್ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಈ ರೀತಿ ಒಂದು ಕಾನೂನು ಬಾಹಿರವಾದ ಒಂದು ತೀರ್ಮಾನವನ್ನು ಮುಖ್ಯಮಂತ್ರಿಗಳು ತಗೊಂಡು ರಾಜ್ಯದ ಜನತೆಗೆ ದ್ರೋಹ ಮಾಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಸವಿಸ್ತಾರವಾಗಿ ಎಲ್ಲ ದಾಖಲೆಗಳೊಂದಿಗೆ ಮಾಹಿತಿಗಳನ್ನು ನಾವು ಕೊಡ್ತೇವೆ ನಾನು ಒಂದು ಮಾತು ಸ್ಪಷ್ಟ ಮಾಡ್ತೇನೆ ಆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅವರು ಚರ್ಚೆ ಆಗ್ತಿರುವಂಥದ್ದು ಅಡ್ವೊಕೇಟ್ ಜನರಲ್ರ ಅಭಿಪ್ರಾಯ ತಗೊಂಡಿರಲಿಲ್ಲ ಅಂತ ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನು ತಗೊಂಡೇ ಈ ತೀರ್ಮಾನವನ್ನು ತಗೊಂಡಿರೋದೇ ಹೊರತು ಅವರ ಅಭಿಪ್ರಾಯನ ಕೊಟ್ಟಿದ್ದಾರೆ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ಎರಡನೇದು ಡಿ ಕೆ ಶಿವಕುಮಾರ್ ವಿರುದ್ಧ ಸ್ವತಂತ್ರವಾಗಿ ಶೋಧ ಕಾರ್ಯ ನಡೆಸಿರುವ ಜಾರಿ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರ ತಡೆ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು ಆದಾಗ್ಯೂ ಸಿಬಿಐ ತನಿಖೆಗೆ ಒಪ್ಪಿಗೆಯನ್ನು ರಾಜ್ಯ ಸರ್ಕಾರ ತನ್ನ ವಿವೇಚನೆಯಿಂದ ನೀಡಬಹುದು ಎಂಬ ಮಾಹಿತಿಯನ್ನು ಅಡ್ವೊಕೇಟ್ ಜನರಲ್ ಅಭಿಪ್ರಾಯಪಟ್ಟು ನೀಡಿದ್ದರು ಅದರಂತೆ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗೆ ಅನುಮತಿ ನೀಡಿದ್ದು ದೆಹಲಿ ಸ್ಪೆಸಿಫಿಕ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಷನ್ ಸೆಕ್ಷನ್ 6 ಅಡಿಯಲ್ಲಿ ಇದನ್ನು ನೀಡಲಾಗಿದೆ ರಾಜ್ಯದ ಅನುಮತಿ ಇಲ್ಲದೆ ಸಿಬಿಐ ತನಿಖೆ ಮಾಡಲು ಸಾಧ್ಯ ಇಲ್ಲದೆ ಇರೋ ಕಾರಣ ಇದು ಮಾಡಿದ್ದೇವೆ ಅದರ ಆಧಾರದ ಮೇಲೆ FIR ದಾಖಲಿಸಲು ಸಿಬಿಐ ಮುಂದಿನ ಕ್ರಮ ಕೈಗೊಂಡಿದೆ ಈ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ ಡಿ ಕೆ ಶಿವಕುಮಾರ್ ಇದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದರು ಇವರ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿತ್ತು ಸಿಬಿಐಗೆ ಅನುಮತಿ ನೀಡಿದ ಸರ್ಕಾರ ಆದೇಶವನ್ನು ಒಂದಿನ ಅಡ್ವೊಕೇಟ್ ಜನರಲ್ ಸಮರ್ಥಿಸಿಕೊಂಡಿದ್ದರು ರಿಟ್ ಅರ್ಜಿ ಪ್ರಸ್ತುತ ಹೈಕೋರ್ಟ್ನಲ್ಲಿ ಬಾಕಿ ಇದೆ ನಾನು ಒಂದೇ ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳೋಕ್ಕೆ ಇಚ್ಛಪಡ್ತೇನೆ ನೀವು ಇವತ್ತೇನು ಶಿವಕುಮಾರನ್ನ ಉಳಿಸೋಕ್ಕೋಸ್ಕರ ಸಿಬಿಐ ತನಿಖೆ ಆಗದೆ ತಡೆಯೋಕ್ಕೋಸ್ಕರ ಏನು ನೀವು ಕ್ಯಾಬಿನೆಟಲ್ಲಿ ಅದನ್ನಿಟ್ಟು ವಾಪಸ್ ತೊಗೊಂಡಿದ್ದೀರಾ ಇದು ಅತ್ಯಂತ ಅಕ್ಷಮ್ಯ ಅಪರಾಧ ನಿಮ್ಮ ಈ ನಿಲುವನ್ನು ಸಮರ್ಥನೆ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟು ಇದೆ ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳೋಕ್ಕೆ ನಾವು ಸಿದ್ಧ ಇದ್ದೇವೆ ಆದರೆ ಈ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಶಿವಕುಮಾರ್ ಪರವಾಗಿ ಕಾನೂನು ಬಾಹಿರವಾದಂಥ ಈ ತೀರ್ಮಾನ ತಗೊಂಡು ಈ ಕೇಸ್ಗಳನ್ನ ವಾಪಸ್ ಪಡೆದಿರುವಂಥದ್ದು ಅಕ್ಷಮ್ಯ ಅಪರಾಧ ನಾನು ಈಗಲೂ ಒತ್ತಾಯ ಮಾಡ್ತೇನೆ ಕೋರ್ಟ್ ಏನು ತೀರ್ಮಾನ ತಗೊಳ್ಳುತ್ತೆ ಆ ತೀರ್ಮಾನಕ್ಕೆ ಅವಕಾಶ ಮಾಡಿಕೊಡಬೇಕು ಸಿಬಿಐ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸ್ವತಃ ಸಿಬಿಐಗೆ ಪತ್ರ ಬರೆದು ಈ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದಾಗ ನಾವು ರಾಜ್ಯ ಸರ್ಕಾರ ಈ ಕ್ರಮವನ್ನು ತಗೊಂಡಿದ್ದೇವೆ ಸೊ ಅದರಿಂದ ಈ ರೀತಿ ಶಿವಕುಮಾರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಈ ತೀರ್ಮಾನವನ್ನು ಏನು ರಾಜ್ಯದ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಈಗಲಾದರೂ ಈ ಇದನ್ನು ವಾಪಸ್ ತಗೊಂಡು ಕೋರ್ಟ್ ತೀರ್ಮಾನ ಏನು ಬೇಕಾದರೂ ಆಗಲಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅದು ಬಿಟ್ಟು ನೀವೇನೇ ಕೇಸನ್ನು ವಾಪಸ್ ತಗೊಂಡು ಅವನ ರಕ್ಷಣೆ ಮಾಡಿಕೊಟ್ಟಿರುವಂಥದ್ದು ಅಕ್ಷಮ್ಯ ಅಪರಾಧ ಇದನ್ನು ನಾಡಿನ ಜನ ಕ್ಷಮಿಸೋದಿಲ್ಲ ಸವಿಸ್ತಾರವಾಗಿ ಬೆಳಗಾಂ ಅಧಿವೇಶನದಲ್ಲಿ ಯಾರ ದಾಖಲೆಗಳೊಂದಿಗೆ ನಾವು ಮಂಡನೆ ಮಾಡೋರಿದ್ದೇವೆ ಈಗಲಾದರೂ ಮುಖ್ಯಮಂತ್ರಿಗಳು ರಾಜ್ಯದ ಜನರ ಕ್ಷಮೆಯನ್ನು ಕೇಳಿ ಏನು ಶಿವಕುಮಾರ್ ಕೇಸನ್ನು ತಾವೇ ಒಂದು ಕ್ಯಾಬಿನೆಟ್ಟಲ್ಲಿ ತಮ್ಮ ಮಂತ್ರಿಮಂಡಲ ಸದಸ್ಯರು ಗುಟ್ಟಾಗಿ ಒಂದು ಮೀಟಿಂಗ್ ಮಾಡಿ ಕೇಸನ್ನು ವಾಪಸ್ ತಗೊಂಡಿದ್ದರೆ ಇದು ಅಕ್ಷಮ್ಯ ಅಪರಾಧ ತಕ್ಷಣ ಈ ಒಂದು ಕೇಸನ್ನು ವಾಪಸ್ ತಗೊಂಡೋದನ್ನು ಪುನರ್ ಪರಿಶೀಲನೆ ಮಾಡಿ ಸಿಬಿಐ ತನ್ನದೇ ಆದಂಥ ಒಂದು ತನಿಖೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇನೆ